ಪ್ರಿಯ ವೀಕ್ಷಕರೇ, ನನ್ನ ಹೆಸರು ಮೊಹಮ್ಮದ್ ಅತೀಕ್. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ರೈಟ್ ಕ್ಲಿಕ್ ಕನ್ನಡ ನ್ಯೂಸ್ ಚಾನಲ್. ಪ್ರಿಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲಾ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಗೊಗ್ಗ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರುವಂತಹ ಶ್ರೀ ಗುರುಸಿದ್ದಪ್ಪ ಅವರು ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದ ಮುಖ್ಯ ಅತಿಥಿ. ಪ್ರಿಯ ವೀಕ್ಷಕರೇ, ಗೊಗ್ಗ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತಹ ಗುರುಸಿದ್ದಪ್ಪ ಸರ್ ಅವರು ಸ್ವತಃ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರ ಜೊತೆ ಚರ್ಚಿಸೋಣ. ನಮಸ್ಕಾರ ಸರ್, ಹೇಳಿ. ಸರ್, ಮೂಲತಃ ನೀವು ಯಾವ ಊರಿನವರು ಸರ್? ಇದೇ ಗೊಗ್ಗ ಗ್ರಾಮದವರು ಸರ್. ಸರ್, ನಿಮ್ಮ ಕುಟುಂಬದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀರಾ ನಮಗೆ? ಖಂಡಿತವಾಗಿ ಸರ್. ಹೇಳಿ ಸರ್. ನಮ್ಮ ಕುಟುಂಬದವರು ರೈತಾಪಿ ವರ್ಗದವರು, ನಮ್ಮ ತಂದೆಯವರೆಲ್ಲ, ನಮ್ಮ ತಂದೆಯವರು, ನಮ್ಮ ಚಿಕ್ಕಪ್ಪರು, ನಾವು ಎರಡು ಜನ, ನಮ್ಮ ತಂದೆ, ನಮ್ಮ ಮತ್ತೆ, ನಮ್ಮ ಚಿಕ್ಕಪ್ಪ, ನಮಗೆ ನಾವು ನಾಲ್ಕು ಜನ ಗಂಡು ಮಕ್ಕಳು, ಇಬ್ಬರು ಹೆಣ್ಣು ಮಕ್ಕಳು, ನಮ್ಮ ತಂದೆಯವರಿಗೆ, ಕೆಂಚಪ್ಪನವರಿಗೆ, ನಮ್ಮ ಚಿಕ್ಕಪ್ಪ ಅವರಿಗೆ ಮೂರು ಗಂಡು ಎರಡು ಹೆಣ್ಣು. ಈ ರೀತಿಯಲ್ಲಿ ಒಂದು ರೈತಾಪಿ ಕುಟುಂಬದಲ್ಲಿ ಬೆಳೆದಂಥ ಒಂದು ವರ್ಗ ಸರ್ ನಮ್ಮದು. ಎಲ್ಲ ರೈತರೇ ಸರ್ ನೀವು? ಎಲ್ಲ ಟೋಟಲ್ ರೈತರೇ, ರೈತಾಪಿ ವರ್ಗದಲ್ಲೇ ಸರ್. ಯಾರು ಅಪಾಯಿಂಟಲ್ ಗಿಪಾಯಿಂಟಲ್ ಏನಿಲ್ಲ, ಅಲ್ಪ ಸ್ವಲ್ಪ ವಿದ್ಯಾಭ್ಯಾಸ ಮಾಡಿಕೊಂಡು ರೈತಾಪಿ ವರ್ಗದಲ್ಲೇ ಎಲ್ಲರೂ ಜೀವನ ಮಾಡ್ತಾಯಿದ್ದೇವೆ ಸರ್. ಹಾಗಾದರೆ ನಿಮ್ಮ ವಿದ್ಯಾಭ್ಯಾಸ ಏನಾಗಿದೆ ಸರ್? ನನ್ನ ವಿದ್ಯಾಭ್ಯಾಸ ಅಂತೇಳಿದರೆ, ಆರನೇ ಕ್ಲಾಸ್ ಕಳೆದು ಏಳನೇ ಕ್ಲಾಸ್ ಒಂದು ಮೂರು ತಿಂಗಳು ಹೋದೆ ಸರ್. ಮತ್ತೆ ಕಾರಣಾಂತರದಿಂದ ಹೋಗೋಕ್ಕಾಗಲಿಲ್ಲ, ಮತ್ತೆ ರೈತಾಪಿಯನ್ನೇ ಮುಂದುವರಿಸ್ಕೊಂಡು ಹೋಗಿದ್ದೇವೆ. ಸರ್, ಈಗ ಪ್ರತಿಯೊಬ್ಬರ ಜೀವನದಲ್ಲಿ, ಈಗ ಸ್ಟೂಡೆಂಟ್ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ನನ್ನ ಫ್ಯೂಚರಲ್ಲಿ ಪೊಲೀಸ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಇರುತ್ತೆ ಸರ್. ನಿಮ್ಮ ಜೀವನದಲ್ಲಿ ಏನಿತ್ತು ಸರ್ ಹಾಗಾದರೆ ಅದು ಕನಸು? ಆ ಥರ ಏನಿರಲಿಲ್ಲ ಸರ್. ನಮ್ಮ ತಂದೆ ತಾಯಿಯವರು ಅಪೇಕ್ಷೆ ಮೀರಿಗೆ ನಾವು ರೈತಾಪಿ ವರ್ಗದಲ್ಲೇ ಇದು ಮಾಡಿಕೊಂಡು ಅದು ಕಂಟಿನ್ಯೂ ಮಾಡಿಕೊಂಡು ಇವಾಗಲೂ ಸಹ ಅದನ್ನೇ ಮಾಡ್ತಾ ಇದ್ದೇವೆ. ಇವಾಗೂ ಅದೇ ಮಾಡ್ತಾ ಇದ್ದೀವಿ. ಹಾಗಾದರೆ ರಾಜಕಾರಣಕ್ಕೆ ಬರಬೇಕನ್ಸಿದೆ ಯಾವಾಗ ಸರ್ ನಿಮಗೆ? ರಾಜಕಾರಣಕ್ಕೆ ಅಂತ ಹೇಳಿದ್ರೆ ಸರ್, ಈಗ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಾಧಾರಣ ಯಾವಾಗಿ ಇರುತ್ತೆ, ಪ್ರತಿಯೊಬ್ಬರು ನಮ್ಮ ತಂದೆಯವರು ಮಾಡಿದ್ದಾರೆ ಹಿಂದೆ ಅಂತೇಳಿದ್ರೆ, ಗ್ರಾಮ ಪಂಚಾಯತ್ಗೆ, ಮಂಡಲ ಪಂಚಾಯತ್ಗೆ ಬರೋದಕ್ಕಿಂತ ಮುಂದೆ ಸುಮಾರು ಒಂದು 30 ವರ್ಷಗಳ ಕಾಲ ಅವರು ಶಾಶ್ವತವಾಗಿ ಜನ ಆಯ್ಕೆ ಮಾಡಿಕೊಂಡು ಗ್ರಾಮ ಪಂಚಾಯತಿಯ ಚೇರ್ಮನ್, ವೈಸ್ ಚೇರ್ಮನ್ ಆಗಿ ಮಾಡಿದ್ದಾರೆ ನಮ್ಮ ತಂದೆಯವರು. ಆ ಒಂದು ಇದ್ದಿರೋದ್ರಿಂದ ಹಿಂದೆ ನಮ್ಮ ಅಣ್ಣವರು ಒಂದು ಸಲ ಗ್ರಾಮ ಪಂಚಾಯತಿಯ ಸದಸ್ಯರಾಗಿದ್ದರು, ಅಧ್ಯಕ್ಷರಾಗಿದ್ದರು, ನಮ್ಮ ತಮ್ಮವರು ನಮ್ಮ ಚಿಕ್ಕಪ್ಪನ ಮಗನೂ ಆಗಿದ್ದರು. ಆ ರೀತಿಯಲ್ಲಿ ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಂಬಂದಿ. ಎಲ್ಲರೂ ಹಾಕುವಾಗೆ ಸರ್ ಒಂದು ಲ್ಯಾಮಿನೇಷನ್ ಕೊಡೋ ಟೈಮ್ನಲ್ಲಿ ನಮ್ಮ ಇದರಲ್ಲಿ ಒಂದು 7-8 ಜನ ಕೊಟ್ಟಿರ್ತಾರೆ. ಅದರಲ್ಲಿ ಈಗ ಸರ್ ಕೆಲವು ಜನ ವಾಪಸ್ ತೊಗೊಂಡಿದ್ದಾರೆ, ನಾವು ಈಗ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ ಗ್ರಾಮದವರು. ಆ ರೀತಿಯಾಗಿ ನಾವು ಇದನ್ನೊಂದು ಕಂಟಿನ್ಯೂ, ಇಷ್ಟು ವರ್ಷ ಏನಿರಲಿಲ್ಲ, ಈ ಸಲ ಅದನ್ನು ನಾವು ಇದು ಮಾಡಿದ್ದೇವೆ ಸರ್. ಸರ್, ಹಾಗಾದರೆ ನಿಮ್ಮ ಜೀವನದಲ್ಲಿ ಬಂದಿರುವಂತಹ ಒಂದು ಸಂತೋಷದ ಗಳಿಗೆ ಯಾವುದಂತ ತಿಳಿಸ್ತೀರಾ? ಎಲ್ಲರಿಗೂ ಸಂತೋಷದ ಒಂದು ಗಳಿಗೆ ಇರುತ್ತೆ, ದುಃಖದ ಒಂದು ಗಳಿಗೆ ಇರುತ್ತೆ ಸರ್. ಅದರಲ್ಲಿ ಒಂದು ತಿಳಿಸ್ಬೋದಾ ನಮ್ಮ ಜನರಿಗೆ? ಸರ್, ಆ ಥರ ಸಂತೋಷಗಳಿಗೆ ಅಂತ ಹೇಳಿದರೆ, ಹೆಚ್ಚಿನ ಇದರಲ್ಲಿ ನಾವು ಸಂತೋಷ ಪಡುವಂಥ ಒಂದು ಇದಂತ ಹೇಳಿದರೆ, ಈಗ ನಾವೇನು ಹೊಂದಾಣಿಕೊಂಡು ನಮ್ಮ ಕುಟುಂಬದವರೆಲ್ಲರೂ ಒಂದು ಅಣ್ಣ ತಮ್ಮ ರೀತಿಯಲ್ಲಿ, ನಮ್ಮ ಚಿಕ್ಕಪ್ಪನ ಮಕ್ಕಳಾಗಿರಲಿ, ನಾವಾಗಿರಲಿ, ನಮ್ಮ ಗ್ರಾಮಸ್ಥರಾಗಿರಲಿ, ಒಳ್ಳೆ ಒಂದು ರೀತಿಯಲ್ಲಿ ಇದುವರೆಗೆ ಯಾವುದೇ ಒಂದು ಕಂಪ್ಲೇಂಟ್, ಯಾವುದೇ ಒಂದು ಗಲಾಟೆ ದೊಂಬೆ ಇಲ್ಲದ ರೀತಿಯಲ್ಲಿ ನಾವು ಈವರೆಗೂ, ಈ ದಿವಸದ ಈ ಕ್ಷಣದವರೆಗೂ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದ್ದೇವೆ. ಸರ್, ಈಗ ಪ್ರತಿಯೊಬ್ಬರ ಜೀವನದಲ್ಲಿ ಒಬ್ಬ ಮಾರ್ಗದರ್ಶಕ ಇರುತ್ತಾರೆ ಸರ್. ಈಗ ಫಾರ್ ಎಕ್ಸಾಂಪಲ್, ಒಬ್ಬ ಸ್ಟೂಡೆಂಟು ಇಂಜಿನಿಯರ್ ಆಗಬೇಕು ಅಂದರೆ ನಾನು ವಿಶ್ವೇಶ್ವರಯ್ಯ ಥರ ಆಗಬೇಕು, ಆ ಥರ ಒಬ್ಬೊಂದು ಮಾರ್ಗದರ್ಶಕ ಇರ್ತಾರೆ ಸರ್. ನಿಮ್ಮ ಜೀವನದ ಮಾರ್ಗದರ್ಶಕ ಯಾರಂತ ತಿಳಿಸ್ತೀರಾ? ಇಲ್ಲ ಸರ್, ನಮ್ಮ ಕುಟುಂಬದಲ್ಲಿ ಅಂತ ಹೇಳಿದರೆ ಆ ಥರ ಒಂದು ಉದ್ದೇಶ ನಮ್ಮ ತಂದೆಯವ್ರ ಕಾಲದಲ್ಲೂ ಅದು ಬಂದಿಲ್ಲ. ಈಗೂ ಸಹ ನಾವು ಅದನ್ನು ಒಂದು ಅಪೇಕ್ಷೆ ಪಟ್ಟಿಲ್ಲ. ಮಕ್ಕಳು ಸಹ ಈಗ ನಮಗೆ ನಮ್ಮ ಮಕ್ಕಳು, ನಮ್ಮ ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳೆಲ್ಲ ಓದ್ತಾ ಇದ್ದಾರೆ. ರೈತಾಪಿಯಲ್ಲಿ ಸ್ವಲ್ಪ ಏನೋ ಅಲ್ಪ ಸ್ವಲ್ಪ ಒಂದು 7ನೇ ಕ್ಲಾಸ್ SSLCವರೆಗೆ ಎಜುಕೇಷನ್ ಮಾಡ್ತಿದ್ದಾರೆ. ಸಣ್ಣ ಸಣ್ಣ ಮಕ್ಕಳಿದ್ದಾವೆ ನಮಗೆಲ್ಲ. ಈವರೆಗೂ ಆ ಥರ ಒಂದು ಅನಿಸಿಕೆ ಅನ್ನೋದು ಇಲ್ಲ. ಇನ್ನಂದ್ರೆ ಇನ್ನು ಮುಂದಿನ ಪೀಳಿಗೆಯಲ್ಲಿ, ಇವತ್ತಿನ ಜನರೇಷನಲ್ಲಿ ನಮ್ಮ ಮಕ್ಕಳೆಲ್ಲ ಒಳ್ಳೆ ಒಂದು ವಿದ್ಯಾಭ್ಯಾಸ ಮಾಡಿದರೆ, ಏನಾದರೂ ಒಂದು ಎಜುಕೇಷನ್ ಕೊಡಿಸ್ಬೇಕು, ಒಳ್ಳೆ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋ, ಎಲ್ಲರಿಗೂ ನಾವು 6 ಜನ ಇದ್ದೇವೆ. ಒಬ್ಬ 7 ಜನದಲ್ಲಿ ಒಬ್ಬರು ತೀರ್ಕೊಂಡಿದ್ದಾರೆ, ನಮ್ಮ ಅಣ್ಣ ತಮ್ಮನರಲ್ಲಿ ದೊಡ್ಡವರು ತೀರ್ಕೊಂಡಿದ್ದಾರೆ. 6 ಜನ ಇದ್ದೇವೆ, 6 ಜನಕ್ಕೂ ಮಕ್ಕಳಿದ್ದಾವೆ, 2-3 ಈಗೆಲ್ಲ. ಅವ್ರಿಗೆ ಒಳ್ಳೆ ಒಂದು ಲೈಫನ್ನು ಅವ್ರಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಜೀವನ ಮಾಡ್ತಿದ್ದೇವೆ ಸರ್. ಸರ್, ಈಗ ತಾಲೂಕು ಪಂಚಾಯತಿನಲ್ಲೂ ಪ್ರತಿನಿಧಿಸಬೇಕಂತ ಏನಾರು ಆಸಕ್ತಿ ಇದೆಯಾ ನಿಮಗೆ? ಈಗೇನು ಸದ್ಯ ಅದಿಲ್ಲ ಸರ್, ನೋಡೋಣ. ಇದು ಕಳೆದ ನಂತರ ನೆಕ್ಸ್ಟ್ ಏನಾದರೂ ಇದ್ದರೆ, ಜನ ಅಪೇಕ್ಷೆ ಮೇರೆಗೆ ನಮಗೇನಾದರೂ ಅದ್ರ ಬಗ್ಗೆ ಆಸಕ್ತಿ ಇದ್ದು ನಮ್ಮ ಮನಸ್ಸಲ್ಲಿ ಬಂದರೆ ಖಂಡಿತವಾಗಿ ಮುಂದುವರಿಸ್ಬೇಕು ಅಂತ ಇದೆ ಸರ್. ಓಕೆ ಸರ್, ಇದು ಕೊನೆಯ ಪ್ರಶ್ನೆ ನಿಮಗೆ. ಸರ್, ಈಗ ಜನ ನಿಮ್ಮನ್ನು ಮತ ಹಾಕಿ ಆಯ್ಕೆ ಮಾಡಿದ್ದಾರೆ ಸರ್, ಈ ಜನಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್ ನೀವು? ಖಂಡಿತವಾಗಿ ನಮಗೆ ಏನು ನಮ್ಮ ಇವತ್ತಿನ ಈ ನಮ್ಮ ಶಿಕಾರಿಪುರ ತಾಲೂಕಿನಲ್ಲಿ, ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಡಳಿತ ಪಕ್ಷ ಇದೆ, ಏನೇ ಒಂದು ಸೌಲಭ್ಯಗಳನ್ನು ನಮಗೆ ಸಿಗುತ್ತೆ ಅಂತ ಹೇಳಿದರು. ಪ್ರತಿಯೊಬ್ಬರಿಗೂ ನಾವು ಒಂದನ್ನು ಎನ್ಕ್ವೈರಿ ಮಾಡಿ ಯಾರಿಗೆ ಏನು ಕೊಡಬೇಕು, ಏನು ಬಿಡಬೇಕು ಅನ್ನೋದನ್ನು ನಮ್ಮ ಕಮಿಟಿಯಲ್ಲಿ ನಾವು ತೀರ್ಮಾನ ಮಾಡಿಕೊಂಡು, ಒಂದು ನಿರ್ಗತಿಕರಾದಂಥವರಿಗೆ ಒಳ್ಳೆ ಒಂದು ರೀತಿಯಲ್ಲಿ ಅವರಿಗೆ ಸಹಾಯವನ್ನು, ಏನು ಸರ್ಕಾರದಿಂದ ಧನ ಸಹಾಯ ಸಿಗುತ್ತೆ ಆ ಸಹಾಯವನ್ನು ದುರುಪಯೋಗಪಡಿಸದೆ ಅವರಿಗೆ ನಾವು ಅದನ್ನು ಸಲ್ಲಿಸಬೇಕು ಅನ್ನೋ ಒಂದು ನಿರ್ಧಾರವನ್ನು ತೊಗೊಂಡಿದ್ದೇವೆ ಸರ್ ನಮ್ಮ ಇದರಿಂದ. ಓಕೆ ಸರ್, ಓಕೆ ಸರ್, ನಮ್ಮ ಜೊತೆ ಚರ್ಚಿಸಿದ್ದಕ್ಕೆ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಹೆಸರು? ಕರ್ಮಸಪ್ಪ ಗರ್ಜಿಗೌಡ್ರ.
ಸರ್, ನೀವು ಗುರುಸಿದ್ದಪ್ಪ ಸರ್ ಅವ್ರ ಬಗ್ಗೆ ಏನು ಹೇಳಿ ಬಯಸ್ತೀರಾ ಸರ್? ಗುರುಸಿದ್ದಪ್ಪನವರು ಗ್ರಾಮದಲ್ಲಿ ಒಳ್ಳೆಯ ಒಂದು ಭಾವನೆ ಇಟ್ಕೊಂಡು ಒಳ್ಳೆಯ ಒಂದು ಮುಂದಿನ ಕೆಲಸ ಕಾರ್ಯಗಳ ಬಗ್ಗೆ ಚಿಂತೆ ಮಾಡ್ತಕ್ಕಂಥ ಒಂದು ಶಕ್ತಿ ಅವರಲ್ಲಿ ಐತಿ ಅನ್ನೋ ಭಾವನೆಗೋಸ್ಕರ ಜನ ಒಳ್ಳೆಯ ಮನುಷ್ಯ, ಮುಂದಿನ ಆಗು ಹೋಗುಗಳು ಕಷ್ಟ ಸುಖ ಜನರು ಅವನ್ನೆಲ್ಲ ನಿರ್ವಹಿಸ್ಕೊಂಡು ಹೋಗ್ತಾರೆ ಅನ್ನೋ ಭಾವನೆ ಇಟ್ಕೊಂಡು ಅವ್ರನ್ನ ಆಯ್ಕೆ ಮಾಡಿದ್ದಾರೆ, ಒಳ್ಳೆಯದು ಅಂತ ನಾವು ಹೇಳ್ತಾ ಇದ್ವಿ. ಸರ್, ಅವರಿಗೆ ಮತ ಹಾಕಿ ಗೆಲ್ಲಿಸ್ಬೇಕಂತ ಏನು ಸರ್? ಇದೇ ಮೊದಲನೇ ಸಾರಿ ಅವ್ರಿಗೆ ಗೆಲ್ಲಿಸಿರೋದು, ಹಂಗಾಗಿ ಈ ಸಲ ಅವರು ಜನರ ಬಗ್ಗೆ ಏನು ಒಂದು ಅಭಿಪ್ರಾಯಗಳು ಇಟ್ಕೊಂಡು ಅವ್ರೇನು ಚುನಾವಣೆಗೆ ಆಯ್ಕೆ ಮಾಡಿದ್ದಾರೆ ಜನ, ಅವ್ರನ್ನ ಮುಂದಿನ ದಿನಗಳಲ್ಲಿ ಯಾರು ಯಾವ ಥರ ಏನು ಕೆಲಸ ಮಾಡ್ತಾನೆ ಅಂತ ಜನ ಮುಂದೆ ಗೊತ್ತಾಗ್ತದೆ, ಈಗ ಗೊತ್ತಾಗಲ್ಲ. ಸರ್, ನಿಮ್ಮ ಹೆಸರು? ಶಿವಪ್ಪ ಅಂತ. ಸರ್, ನೀವು ಗುರುಪ್ರಸಾದ್ ಸರ್ ಅವ್ರ ಬಗ್ಗೆ ಏನು ಹೇಳಿಕ್ಕೆ ಬಯಸ್ತೀರಾ ಸರ್? ಸರ್, ಏನಿಲ್ಲ ಸರ್, ಒಳ್ಳೆ ಮನುಷ್ಯರು, ಹಿಂದಿಂದ ಒಳ್ಳೆ ಜನ ಕೆಲಸ ಮಾಡ್ಕೊಂತ ಬಂದಾರೆ, ಅವ್ರನ್ನೇ ತರಬೇಕಂತ ಅವ್ರನ್ನೇ ತಂದಿದ್ದು ಸರ್ ಆಯ್ಕೆ ಮಾಡಿ. ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರಂತ ನಂಬಿಕೆ ಇದೆಯಾ ಸರ್ ನಿಮಗೆ? ನಂಬಿಕೆ ಐತೆ ಸರ್, ಮುಂದಾದರೂ ಮಾಡ್ತಾರಂತ ನಂಬಿಕೆ ಐತಿ. ಸರ್, ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳು ಇದ್ದಾವೆ ಸರ್ ನಿಮಗೆ ಅನಿಸಿದ್ದಕ್ಕೆ? ಈಗೇನು ಸಮಸ್ಯೆ, ನಾವು ಹಿಂದೆ ಮಾಜಿ ಮೆಂಬರ್ ಸರ್, ಹಾಲಿನ ಈಗ ಮಾಜಿ ಆಗಿವೆ, ಹಿಂದೆಲ್ಲ ಕೆಲಸಗಳು ಸಣ್ಣ ಪುಟ್ಟ ಅದಾವ ಮಾಡಿದ್ದೇವೆ, ಈಗ ಅದಾವ ಮಾಡವು ಮಾಡ್ತಾರೆ ಸರ್. ಸರ್, ಇವರು ಗುರುಪ್ರಸಾದ್ ಸರ್ ಮುಂದೆಗೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರಂತ ಭರವಸೆ ಇದೆಯಾ ನಿಮಗೆ? ಭರವಸೆ ಐತಿ ಸರ್, ಭರವಸೆ ಐತಿ ಅಂದಕ್ಕೆ ಅವ್ರನ್ನ ಆರಿಸಿದ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್.